ಯುವ ನಿಧಿಗೆ ಇರುವ ಮಾನದಂಡಗಳೇನು ಕಾಂಗ್ರೆಸ್ ಘೋಷಿತ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಯುವ ನಿಧಿ ಯೋಜನೆಗೆ ಇದೇ ಡಿಸೆಂಬರ್ ಇಪ್ಪತ್ತಾರರಂದು ಚಾಲನೆ ದೊರೆಯಲಿದೆ ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಇರುವ ಮಾನದಂಡಗಳೇನು ಎಂಬುದನ್ನ ನೋಡೋಣ ಬನ್ನಿ ನಿರುದ್ಯೋಗಿ ಪದವೀಧರರಿಗೆ ನೆರವಾಗಲೆಂದು ರಾಜ್ಯ ಕಾಂಗ್ರೆಸ್ ಸರ್ಕಾರ ರೂಪಿಸಿರುವ ಯುವ ನಿಧಿ ಯೋಜನೆ ಇದಾಗಿದ್ದು ನಿರುದ್ಯೋಗಿ ಪದವೀಧರರಿಗೆ ಮಾಸಿಕ ಮೂರು ಸಾವಿರ ರೂಪಾಯಿ ಹಾಗೂ ಡಿಪ್ಲೊಮಾ ಪದವೀಧರರಿಗೆ ಮಾಸಿಕ ಸಾವಿರದ ಐನೂರು ಭತ್ತೆ ನೀಡುವ ಯೋಜನೆ ಇದಾಗಿದೆ ಈ ಯೋಜನೆ ಕರ್ನಾಟಕದಲ್ಲಿ ವಾಸಿಸುವ ಅಭ್ಯರ್ಥಿಗಳಿಗೆ ಮಾತ್ರವಾಗಿದ್ದು ಅಭ್ಯರ್ಥಿಗಳು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ತೇರ್ಗಡೆಯಾಗಿದ್ದು ನೂರ ಎಂಬತ್ತು ದಿನಗಳು ಕಳೆದರೂ ಉದ್ಯೋಗಿಗಳಾಗಿರಬಾರದು ಅರ್ಜಿ ಸಲ್ಲಿಸಿದ ದಿನದಿಂದ ಉದ್ಯೋಗ ಸಿಗುವವರೆಗೆ ಅಥವಾ ಎರಡು ವರ್ಷ ಗರಿಷ್ಠ ಅವಧಿಗೆ ಮಾತ್ರ ಈ ಭತ್ಯೆ ಸಿಗಲಿದೆ ಸೇವಾ ಸಿಂಧು ಪೋರ್ಟಲ್ ಮೂಲಕವೇ ಅರ್ಜಿ ಸಲ್ಲಿಸಬೇಕು ನೇರ ಬ್ಯಾಂಕ್ ವರ್ಗಾವಣೆ ಮೂಲಕ ಭತ್ಯೆ ನೀಡಲಾಗುವುದು ಅಭ್ಯರ್ಥಿಯು ನಿರುದ್ಯೋಗದ ಸ್ಥಿತಿಯ ಬಗ್ಗೆ ಸ್ವಯಂ ಘೋಷಿಸಬೇಕು ಅಭ್ಯರ್ಥಿಗಳು ತಾವು ಉತ್ತೀರ್ಣರಾದ ದಿನದಿಂದ ಆರು ತಿಂಗಳವರೆಗೆ ತಮ್ಮ ಬ್ಯಾಂಕ್ ಖಾತೆಯ ಸ್ಟೇಟ್ಮೆಂಟ್ ಪ್ರತಿಯನ್ನ ನೀಡಬೇಕು ಪದವಿ ಡಿಪ್ಲೊಮಾ ಬಳಿಕ ಉನ್ನತ ಶಿಕ್ಷಣ ಮಾಡಬಯಸಿದರೆ ಈ ಭತ್ಯೆಗೆ ಅನರ್ಹರು ಎಂದು ತಿಳಿಸಲಾಗಿದೆ